ಒಂದಿಷ್ಟು ನಿರೀಕ್ಷಿತ ಬದಲಾವಣೆಗಳು ಒಂದಿಷ್ಟಿತ್ತು ಬದಲಾವಣೆಗಳಾದರೂ ಅಚ್ಚರಿ ತರುವ ಬದಲಾವಣೆಗಳು ಈ ಮಧ್ಯೆ ಕೆಲವು ಜನರಿಗೆ ಯಾವುದೇ ಅಚ್ಚರಿತಾರದ ರೀತಿ ಟಿಕೆಟ್ ನೀಡುವುದು ಈ ಎಲ್ಲ ಪ್ರಯೋಗಗಳ ಮಧ್ಯೆ ಭಾರತೀಯ ಜನತಾ ಪಕ್ಷ ಮಗದೊಮ್ಮೆ ಕರ್ನಾಟಕದಲ್ಲಿ ಒಂದು ಮಹಾಪ್ರಯೋಗಕ್ಕೆ ಕೈ ಹಾಕಿಕೊಂಡಿದೆ ಅಸೆಂಬ್ಲಿಯಲ್ಲಿ ಮಾಡಿದಂತೆ ಇಲ್ಲುವ ಪ್ರಯೋಗಗಳು ಕೆಲಸ ಮಾಡುತ್ತಾ ಮಾಡಲ್ವ ಜನ ತೀರ್ಮಾನ ಮಾಡಬೇಕು ಅಂತೂ ಇಂತೂ ತಡೆದರೂ ಸರಿ ಇವತ್ತು ಬಿ ಜೆ ಪಿಯ ಎರಡನೆಯ ಪಟ್ಟಿ ಬಿಡುಗಡೆ ಆಗಿದೆ ದೇಶವ್ಯಾಪಿ ಆ ಪೈಕಿ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ತು ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಪಕ್ಷ ಪ್ರಕಟ ಮಾಡಿಕೊಂಡಿದೆ ನಿರೀಕ್ಷೆಯಂತೆ ಅಂತ ಕೆಲವರಿಗೂ ಅಸಮಾಧಾನ ಕೆಲವರಿಗೂ ಇನ್ನು ನಿರಾಸೆ ಕೆಲವರಿಗೂ ಇನ್ನು ಕೆಲವರಿಗೂ ನನಗೇಕಿ ತಪ್ಪಿತು ಎಂಬ ಗೋಜಲು ಎಲ್ಲದರ ಮಧ್ಯೆ ಹತ್ತು ಜನ ಹೊಸಬರು ಒಳಕ್ಕೆ ಬರುತ್ತಿದ್ದಾರೆ ಒಂಬತ್ತು ಸಂಸದರಿಗೆ ಟಿಕೆಟ್ ಅನ್ನು ನಿರಾಕರಿಸಲಾಗಿದೆ ಬಿಜೆಪಿ ಸಂಸದರಿಲ್ಲದ ಕ್ಷೇತ್ರ ಅಂದರೆ ಅಲ್ಲಿ ಡಿ ಕೆ ಸುರೇಶ್ ಗೆದ್ದಿದ್ದಂಥ ಕ್ಷೇತ್ರ ಬಹು ಚರ್ಚಿತ ಕ್ಷೇತ್ರ ಬಹು ನಿರೀಕ್ಷಿತ ಅಭ್ಯರ್ಥಿ ಯಾರು ಎಂಬ ಕ್ಷೇತ್ರ ಮತ್ತು ದ ರಿಯಲ್ ರಾಯಲ್ ಬ್ಯಾಟಲ್ ನಡೆಯಬಹುದಾದ ಕ್ಷೇತ್ರ ರಾಯಲ್ ಫ್ಯಾಮಿಲಿಯಿಂದ ಬಂದಿರೋ ಮೈಸೂರಿನಲ್ಲಿ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ ಬೆಂಗಳೂರು ನಡೆಯುತ್ತೆ ರಾಯಲ್ ಬ್ಯಾಟಲ್ ಅದು ಆ ರಾಯಲ್ ಬ್ಯಾಟಲ್ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರಕ್ಕೆ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾಗಿ ನಿವೃತ್ತಿಯಾಗಿರುವ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಲಾಗಿದೆ ಬಿಜೆಪಿಯ ಚಿಹ್ನೆಯ ಮೇಲೆ ಹಾಗೆ ನೋಡಿದ್ರೆ ಅವ್ರು ಇನ್ನೂ ಬಿಜೆಪಿ ಸೇರೇ ಇಲ್ಲ ನಾಳೆನೋ ನಾಳಿದ್ದೋ ಸೇರ್ಕೋತಾರೆ ಪಿನ ಇರಬಹುದು ಇನ್ನು ಕೆಲವೆಡೆ ಕುಟುಂಬದವರನ್ನು ತಂದಿದ್ದಾರೆ ಯಾಕೆ ತಂದಿದ್ದಾರೋ ಗೊತ್ತಿಲ್ಲ ಜೆ ಡಿ ಎಸ್ಗೆ ಮೂರು ಕ್ಷೇತ್ರ ಬಿಟ್ಕೊಡೋ ಥರ ಲೆಕ್ಕಾಚಾರ ಇದೆ ಮಂಡ್ಯ ಹಾಸನ ಹಾಗೂ ಕೋಲಾರ ಹಾಗಾಗಿ ಇವ್ರದ್ದು ಇಪ್ಪತ್ತು ಮೂರು ಇಪ್ಪತ್ತ್ ಆದರೆ ಐದು ಕ್ಷೇತ್ರ ಬಾಕಿ ಉಳ್ಕೊಂಡಿದೆ ಮೊದಲು ಹಾಲಿ ಪ್ರವಾಹದಲ್ಲಿ ಈಜಿ ಪಾರಾದವರು ಯಾರು ಸಮಸ್ಯೆ ಅಂತ ನಂಬರ್ ಒನ್ ಪ್ರಹ್ಲಾದ್ ಜೋಶಿ ಧಾರವಾಡ ಪಾರು ಬಿ ವೈ ರಾಘವೇಂದ್ರ ಶಿವಮೊಗ್ಗ ಪಾರು ಪಾರಾಗದಿದ್ದರೆ ಅಷ್ಟೇ ಕತೆ ಆಮೇಲೆ ಅಣ್ಣಾ ಸಾಹೇಬ್ ಜೊಲ್ಲೆ ಚಿಕ್ಕೋಡಿ ಸಿಕ್ತು ಅಂದರೆ ಈಗಲೂ ಇದ್ದರು ನಾಳೆನೂ ಇರ್ತಾರೆ ಗೆದ್ದರೆ ಮುಂದೆ ಪಿಸಿ ಗದ್ದಿಗೌಡರ್ ಬಾಗಲಕೋಟೆ ಕೊಡಲಾಗಿದೆ ರಮೇಶ್ ಜಿಗಜಿಣಗಿ ವಿಜಯಪುರದಲ್ಲಿ ವಯಸ್ಸಿನ ಆಧಾರದ ಮೇಲೆ ಅವರಿಗೆ ಈ ಬಾರಿ ನಿರಾಕರಿಸಬಹುದು ಎಂಬ ಮಾತುಗಳು ಅಲ್ಲೊಂದು ಇಲ್ಲೊಂದು ಬರಲು ಪ್ರಾರಂಭವಾಗಿತ್ತು ಹಾಗೇನು ಆದಂಗೆ ಕಾಣಿಸ್ತಾ ಇಲ್ಲ ಮಗದೊಮ್ಮೆ ಮತ್ತೊಮ್ಮೆ ರಮೇಶ್ ಜಿಗಜಿಣಗಿ ಅವರನ್ನು ತಂದು ನಿಲ್ಲಿಸಲಾಗಿದೆ ಅದು ಮೀಸಲು ಕ್ಷೇತ್ರ ಉಮೇಶ್ ಜಾಧವ್ ಕಲಬುರಗಿ ಡಾಕ್ಟರ್ ಉಮೇಶ್ ಜಾಧವ್ ಅವರನ್ನು ಬಹು ಸುಲಭವಾಗಿ ಮುಂದುವರಿಸಿಕೊಟ್ಟಿದ್ದಾರೆ ಭಗವಂತ ಕೂಬ ಬೀದರ್ ವಿಪರೀತವಾದ ಪ್ರತಿರೋಧಗಳು ತಮ್ಮದೇ ಶಾಸಕರುಗಳಿಂದ ಬಹಿರಂಗವಾಗಿ ಅದು ಜಗಳದ ಹಂತವನ್ನು ತಲುಪಿತ್ತು ಕೆಲವೊಮ್ಮೆ ಹಾಸ್ಯಾಸ್ಪದ ರೂಪಗಳಿಗೆ ಕೂಡ ತಿರುಗಿತ್ತು ವಿಜಯೇಂದ್ರ ಕಾಲಿಗೆ ಬಿದ್ದಕ್ಕೆ ಅದರ ತರಗಿತ್ತು ಆದರೆ ಅಂತಿಮವಾಗಿ ಭಗವಂತ ಕೈ ಹಿಡಿದಿದ್ದಾನೆ ಪಿ ಸಿ ಮೋಹನ್ ನಿನೇ ಹೇಳಿದ್ದೆ ನಾನು ಎಲ್ಲರಿಗೂ ಸೇರಿದ ಯಾರಿಗೂ ಸೇರದ ರೀತಿನಲ್ಲಿ ಅವರು ಪಾಡ್ಗವ್ರು ಇರ್ತಾರೆ ಭಾಳ ಆಕ್ರೋಶ ಭರಿತರಾಗಿ ಟಿಕ್ ಟಿ ಟ್ವೀಟ್ ಮಾಡ್ಕೊಳ್ಳೋದು ಸಿಕ್ಕಾಬಿಡಿ ದಡಗ ಬಡಗ ದಡಗ ಬಡಗ ಇಲ್ಲಿ ನೋಡಿ ನನ್ನನ್ನು ನಲ್ಲಿ ನೋಡಿ ನನ್ನನ್ನು ನನ್ನನ್ನು ಇಲ್ಲಿ ನೋಡಿ ಅಲ್ಲಿ ನೋಡಿ ಅಂತ ಟಿ ವಿ ಜೊತೆ ಓಡಾಡೋದು ಪ್ರಚಾರ ಅಲ್ಲಿ ಕೆಲಸ ಮಾಡಿದೆ ಇಲ್ಲಿ ಕೆಲಸ ಮಾಡಿದೆ ಹೆಂಗೆ ಅನ್ನೋದು ಹಿಂದುತ್ವ ಈ ಥರ ವಿಚಾರ ಬಂದಾಗ ಯಾವನು ಅಂತ ಎದ್ದು ನಿಂತುಕೊಳ್ಳೋದು ಯಾವುದೂ ಇಲ್ಲ ಅವರಾಯಿತು ಅವರು ಪಾಡಾಯಿತು ಅವರೇ ಅತ್ಯಂತ ಸುಲಭವಾಗಿ ಮೋಸ್ಟ್ಲಿ ಟಿಕೆಟ್ ಮುಂದಕ್ಕೆ ಕೂಗಾಡುವ ಕಿರುಚಾಡುವವರೆಲ್ಲರೂ ಎಚ್ಚರಿಕೆಯಿಂದ ಇರಿ ಕಣ್ಣಿಗೆ ಕಾಣದಂತೆ ಕಾಣಿಸಿದರೂ ಜನರು ನಿಮ್ಮನ್ನು ಬಯಸದಂತೆ ಮಾಡಿಕೊಂಡು ಮ್ಯಾನೇಜ್ ಮಾಡ್ಕೊಳ್ಳಿ ಸಿಚುಯೇಷನ್ ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಇವರದ್ದು ದೊಡ್ಡ ಅನುಮಾನ ಏನಿರಲಿಲ್ಲ ಆದರೆ ಮಧ್ಯದಲ್ಲಿ ಒಂದಿಷ್ಟು ಗಾಳಿ ಸುದ್ದಿಗಳ ರೂಪದಲ್ಲಿ ಬಂತು ಹೊರಕ್ಕೆ ಅವರು ಯಾರೋ ನಿರ್ಮಲಾ ಸೀತಾರಾಮನ್ ಬಿಡ್ತಾರಂತೆ ಅದು ಯಾರೋ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಜೈಶಂಕರ್ ಬಿಡ್ತಾರಂತೆ ಅಲ್ಲಿ ಗೆಲ್ಲಿಸ್ತಾರಂತೆ ಇದು ಮೋದಿ ಇದೇ ಆಸಕ್ತಿ ಅಂತೆ ಅದಕ್ಕೆ ಅವ್ರ ಮ್ಯಾಡಮು ಇಲ್ಲಿ ಬಂದು ಹೋದ್ರಂತೆ ಹೌದು ಅಂತೆಲ್ಲ ಬಿಟ್ಟಿದ್ರು ಯಾವುದು ವರ್ಕೌಟ್ ಆಗಿಲ್ಲ ಇವರಿಗೆ ಸಿಕ್ಕಿದೆ ಅವರಿಗೆ ವಾಪಸ್ಸು ಸಿಕ್ಕಿದೆ ಈಗ ನಿಜವಾದ ನ್ಯೂಸಿಗೆ ಬರೋಣ ಇಷ್ಟೊತ್ತು ಹೇಳಿದ್ದಿದ್ದು ಮಾಮೂಲ್ ಇದು ನ್ಯೂಸ್ ಇದು ನ್ಯೂಸ್ ಬೆಂಗಳೂರು ಗ್ರಾಮಾಂತರ ಟಿಕೆಟ್ ಅನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನೀಡಿದ್ದಾರೆ ಇದರಲ್ಲಿ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ವಿಶೇಷ ಆಸಕ್ತಿಯನ್ನು ವಹಿಸಿದೆ ಅಂತ ಹೇಳಲಾಗ್ತಾ ಇದೆ ಕಾರಣ ಅಲ್ಲಿ ಡಿ ಕೆ ಸುರೇಶ್ ಅವರನ್ನ ಹೇಗಾದರೂ ಮಾಡಿ ಹೆರೆಮುರಿ ಕಟ್ಟಬೇಕು ಅಂತ ಬಹುಶಃ ಬಿಜೆಪಿ ಆಲೋಚನೆ ಮಾಡ್ತಿರಬೇಕು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಏಕೈಕ ಅಭ್ಯರ್ಥಿಯಾಗಿ ಗೆದ್ದು ದಿಲ್ಲಿಯನ್ನು ಸೇರಿದ್ದಂಥ ಡಿ ಕೆ ಸುರೇಶ್ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರಲ್ಲಿ ಉಪಮುಖ್ಯಮಂತ್ರಿ ಆದ ನಂತರ ಬಹುಜನರ ಕೆಂಗಣ್ಣಿಗೆ ಗುರಿಯಾಗಿರಬಹುದು ಹಾಗಾಗಿ ಸಹಜವಾಗಿ ಇಬ್ಬರಿಗೂ ಏಟು ಕೊಡಬೇಕು ಎಂದು ಬಹುಜನರ ಲೆಕ್ಕಾಚಾರವೂ ಇರಬೇಕು ಅದಕ್ಕೆ ಒಂದು ಸೂಕ್ತವಾದ ಮತ್ತು ಅವರನ್ನು ಎದುರಿಸಲು ಸಾಧ್ಯವಾಗಬಹುದಾದ ವರ್ಚಸ್ಸು ಇರುವಂತಹ ಅಭ್ಯರ್ಥಿಯ ಆಯ್ಕೆ ಮಾಡುವುದರಲ್ಲಿ ತಲಾಸೆಯಲ್ಲಿದ್ದಂತಹ ಬಿ ಜೆ ಪಿಗೆ ಕಾಣಿಸಿದ್ದು ನಿವೃತ್ತಿಯ ನಂತರದ ಕೆಲವೇ ವಾರಗಳಲ್ಲಿ ದಿನಗಳಲ್ಲಿ ಡಾಕ್ಟರ್ ಮಂಜುನಾಥ್ ಈಗ ಡಾಕ್ಟರ್ ಮಂಜುನಾಥ್ ಬಂದು ನೇರವಾಗಿ ಡಿ ಕೆ ಸುರೇಶ್ ಅವರನ್ನ ಎದುರಿಸಬೇಕು ಅಖಾಡ ಸಜ್ಜಾದಂಗೆ ಇದೆ ಇಲ್ಲಿ ಅಭ್ಯರ್ಥಿಗಳ ವಿಚಾರದಲ್ಲಿ ಏನೇ ಇರಬಹುದು ಆದರೆ ಮಂಜುನಾಥ್ ವಿಚಾರದಲ್ಲಿ ಏನೇ ಇರ್ಬೋದೋ ಬಿಡ್ಬೋದೋ ಆದರೆ ಡಿ ಕೆ ಸುರೇಶ್ ವಿಚಾರದಲ್ಲಿ ಬಹುಜನರು ಬಿ ಜೆ ಪಿ ಕಡೆ ಹೇಗಾದರೂ ಮಾಡಿ ಕೆಡವಲೇಬೇಕೆಂದು ಇನ್ನು ಆ ಕಡೆಯಲ್ಲಿ ಸೋದರರು ಇಷ್ಟೆಲ್ಲ ಮಾಡಿದ ಮೇಲೆ ನಾವು ಇವರಿಗೆ ಬಗ್ಗಿ ಬಿಟ್ಟರೆ ನಮ್ಮ ಕತೆ ಮುಗಿಯತ್ತೆ ಅಂತ ಅವರು ಇಬ್ಬರು ತೊಡೆತಟ್ಟಿ ನಿಲ್ಲುವ ಪರಿಣಾಮ ಅಂದರೆ ಮಂಜುನಾಥ್ ಅವರನ್ನ ಬೆಂಬಲಿಸುವವರು ಮತ್ತು ಸೋದರರು ಇವರಿಬ್ಬರದ ಮಧ್ಯದಲ್ಲಿ ನಡೆಯೋದ್ರಿಂದ ಇದೊಂದು ರೋಚಕ ಕ್ಷೇತ್ರವಾದರೂ ಆದೀತು ಅಲ್ಲ ಆಗತ್ತೆ ಗ್ಯಾರಂಟಿ ಬರೆದಿಟ್ಕೊಳ್ಳಿ ಈ ಗ್ಯಾರಂಟಿ ನಮ್ಮ ಮಾಧ್ಯಮಗಳ ಗ್ಯಾರಂಟಿ ಇದು ರಾಜ್ಯ ಸರ್ಕಾರದ ಗ್ಯಾರಂಟಿ ಅಲ್ಲ ಇದು ಗ್ಯಾರಂಟಿ ನಂಬರ್ ಒನ್ ಬರೆದಿಟ್ಕೊಳ್ಳಿ ಯಾವುದು ಬೆಂಗಳೂರು ಗ್ರಾಮಾಂತರ ತೀವ್ರ ಬಿರುಸಿನ ಸ್ಪರ್ಧೆಯನ್ನು ಎದುರು ನೋಡಬೇಕಾದಂತಹ ಕ್ಷೇತ್ರ ಓಕೆ ಗ್ಯಾರಂಟಿ ಒನ್ ಆಯ್ತಾ ಗ್ಯಾರಂಟಿ ಟು ಬೆಂಗಳೂರು ಉತ್ತರ ಡಿ ವಿ ಸದಾನಂದ ಗೌಡರು ಹಾಗೆ ನೋಡಿದ್ರೆ ನನ್ನ ಲೆಕ್ಕಾಚಾರದಲ್ಲಿ ಸ್ವಲ್ಪ ಆತುರಾತುರವಾಗಿ ಹಿಟ್ ವಿಕೆಟ್ ಮಾಡ್ಕೊಂಡಿದ್ರು ಅಂದರೆ ಈಗ ಒಂದು ಮೂರು ತಿಂಗಳ ಹಿಂದೆಯೇ ನನಗೆ ಸಾಕಾಗಿದೆ ಪಕ್ಷ ಏನು ಹೇಳುತ್ತೆ ಅದನ್ನು ನಾನು ಮಾಡ್ತೀನಿ ನನಗೆ ಸಾಕು ಟಿಕೆಟ್ ಅಂತ ಬಹಿರಂಗವಾಗಿ ಪ್ರಕಟ ಮಾಡಿಬಿಟ್ಟರು ಆದರೆ ಕಾಲಾನಂತರದಲ್ಲಿ ಕೆಲವು ಸ್ಥಳೀಯ ನಾಯಕರು ಇಟ್ ಮೇ ಬಿ ಎನ್ ಅಶೋಕ್ ಇಟ್ ಮೇ ಬಿ ನಾರಾಯಣ್ ಇಟ್ ಮೇ ಬಿ ಎನಿಬಡಿ ಇಲ್ಲಿ ಯಾರೂ ಬಂದು ಬಿಟ್ಟಾರು ಅವರು ಬಂದು ಬಿಟ್ಟರೆ ನಮಗೆ ತೊಂದರೆ ಆದೀತೇನೋ ಎಂಬ ಲೆಕ್ಕಾಚಾರದಲ್ಲಿ ಹೋಗಿ ಮತ್ತೆ ಸದಾನಂದ ಗೌಡರನ್ನ ಎತ್ ಕಟ್ಟಿದ್ರು ಅಂತ ಕಾಡುತ್ತೆ ನನಗೆ ಮತ್ತೆ ಒಪ್ಕೊಳ್ಳ ಮತ್ತೆ ಅವ್ರನ್ನ ಒಪ್ಪಿಸಿ ಮತ್ತೆ ಅವರಲ್ಲಿ ಆಸೆಯನ್ನು ಹುಟ್ಟಿಸಿ ಮತ್ತೆ ನೀವೇ ಬಂದರೆ ಸರಿ ಎಂಬ ಎತ್ತಿ ಕಟ್ಟಿ ಎಲ್ಲ ಮಾಡಿದರು ಆದರೆ ಅಂತಿಮವಾಗಿ ಅದು ಫಲಿಸಲಿಲ್ಲ ಆದರೆ ಯಾರು ಎತ್ ಕಟ್ಟಿದ್ರೋ ಈಗ ಅವ್ರು ಬಯಸಿದಾರೋ ಇಲ್ವೋ ಯಾರೋ ಒಬ್ಬರು ಬಂದಾಯಿತು ಬಟ್ ಬಂದ ರೀತಿ ಮಜಾ ಇದೆ ಶೋಭಾ ಕರಂದ್ಲಾಜೆ ಕೇಂದ್ರ ಮಂತ್ರಿಗಳು ಈಗ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಅವ್ರನ್ನ ಗೋ ಬ್ಯಾಕ್ ಅಂತಿದ್ರು ಇಲ್ಲಿ ಹೈಕಮಾಂಡ್ ನೀನು ಗೋ ಬ್ಯಾಕ್ ಬೇಡ ಗೋದೇರ್ ಅಂದ್ಬಿಟ್ಟು ಇಲ್ಲಿ ಕಳಿಸಿದ್ದಾರೆ ಎಲ್ಲಿಗೆ ಬೆಂಗಳೂರು ಉತ್ತರಕ್ಕೆ ಹಾಗೆ ನೋಡಿದರೆ ಬಹಳ ವಿಚಿತ್ರವಾಗಿ ನಡೆದಿದೆ ಅನಿಸುತ್ತೆ ಈ ಕ್ಷೇತ್ರದ ಸಂಬಂಧ ಸದಾನಂದ ಗೌಡರು ಬಂದಿದ್ದುವೇ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದಾನೇ ಬೆಂಗಳೂರು ಅವರು ಅಲ್ಲಿಂದಾನೇ ಇಲ್ಲಿಗೆ ಬಂದಿದ್ದು ಈಗ ಇವರು ನೆಕ್ಸ್ಟ್ ಸಕ್ಸಸರ್ ಆಗಿ ಉತ್ತರಾಧಿಕಾರಿಯಾಗಿ ಬರಬಹುದಾದರು ಗೆದ್ದರೆ ಬರಬಹುದಾದವರು ಕೂಡ ಅಲ್ಲಿಂದಲೇ ಬರ್ತಿದ್ದಾರೆ ಮೋಸ್ಟ್ಲಿ ಅದು ವಯಾ ರೂಟ್ ಇರಬೇಕು ಬೆಂಗಳೂರು ನಾರ್ತ್ ಗೆ ಅಂತ ಕಾಣಿಸ್ತಿದೆ ಹಾಗಾಗಿ ಎ ಸರ್ಪ್ರೈಸಿಂಗ್ ಒನ್ ದಟ್ ಈಸ್ ಕ್ಷೇತ್ರವನ್ನು ಬದಲಾಯಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ವಿಚ್ ಇಸ್ ರೇರ್ ಅಷ್ಟು ಸುಲಭವಾಗಿ ಅವರು ಕ್ಷೇತ್ರಗಳನ್ನು ಬದಲಾಯಿಸ ಮಾಡಿಕೊಡಕ್ಕೆ ಜಾಗ ಕೊಡಲ್ಲ ಯಾರಿಗೂ ಕೊಟ್ಟಿದ್ದಾರೆ ಹಾಗಾಗಿ ಮ್ಯಾಡಮ್ ವೆಲ್ಕಮ್ ಟು ಬ್ಯಾಂಗ್ಳೂರ್ ಸಿಟಿ ವಾಕ್ಯ ಉಡುಪಿ ಚಿಕ್ಕಮಗಳೂರು ಹಾಗಿದ್ರೆ ಆ ಟಿಕೆಟ್ ಏನಾಯಿತು ಅಂದರೆ ಅಲ್ಲಿ ಸಿಟಿ ರವಿ ಪ್ರಮೋದ್ ಮಧ್ವರಾಜ್ ಈ ರೀತಿ ಹತ್ತು ಹಲವಾರು ಅಭ್ಯರ್ಥಿಗಳು ಓಡಾಡ್ತಾ ಇದ್ರು ನಮ್ಮದೇ ಟಿಕೆಟು ನಮ್ಮದೇ ಟಿಕೆಟು ಅನ್ನೋ ಥರ ಆದರೆ ಅಂತಿಮವಾಗಿ ಭಾರತೀಯ ಜನತಾ ಪಕ್ಷ ಅದೆಲ್ಲವನ್ನು ಪಕ್ಕಕ್ಕೆ ತಳ್ಳಿ ಎಮ್ ಎಲ್ ಸಿ ಆಗಿರುವಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನ ಅಲ್ಲಿ ತಂದಿದ್ದಾರೆ ಮೇ ಬಿ ಬ್ಯಾಕ್ವರ್ಡ್ ಕ್ಲಾಸಿನ ಇನ್ನೊಂದು ಕ್ಯಾಂಡಿಡೇಟ್ನ ಅಕಾಮಿಡೇಟ್ ಮಾಡುವಂಥದ್ದು ಬ್ಯಾಂಗ್ಳೂರ್ ಸೆಂಟ್ರಲ್ನಲ್ಲಿ ಮೋಹನ್ ಆದ ಮೇಲೆ ಇನ್ನೊಂದು ಕ್ಯಾಂಡಿಡೇಟ್ನ ಅಕಾಮಿಡೇಟ್ ಮಾಡೋಣ ಅಂತ ಇರಬಹುದು ಆ ಲೆಕ್ಕಾಚಾರದ ಮೇಲೆ ಕೋಟಾ ಶ್ರೀನಿವಾಸ್ ಪೂಜಾರಿಯನ್ನು ಎಲ್ಲರ ಒಪ್ಪಿತ ಅಭ್ಯರ್ಥಿ ಇದು ಅನ್ನೋ ಥರ ತಂದಿದ್ದಾರೆ ಅಫ್ಕೋರ್ಸ್ ಪ್ರಮೋದ್ ಮಂತ್ವರಾಜ್ ಏನಾರು ಎತ್ತರ ಆಕ್ಷೇಪ ನನಗೆ ಇನ್ನು ಗೊತ್ತಿಲ್ಲ ಆ ಥರ ಸುದ್ದಿ ಯಾವುದು ಬಂದಿಲ್ಲ ಇನ್ನು ಸಿಟಿ ರವಿ ಹ್ಯಾಪಿ ಅನ್ಕೊಂಡಿದ್ವಿ ಅದಾಗೋಯ್ತಲ್ಲೋ ಅದಾಗಿಲ್ಲ ಬಿಡು ಅಂತಾನೋ ಏನೋ ಒಂದನ್ನು ಅನ್ಕೋಬೇಕು ಅವ್ರಿಗಂತೂ ಇಲ್ಲ ಸೊ ಮೈಸೂರು ಯದುವೀರು ಒಡೆಯರಿಗೆ ನಿರೀಕ್ಷೆಯಂತೆಯೇ ಕೊಟ್ಟಿದ್ದಾರೆ ನಾಲ್ಕು ದಿನಗಳ ಹಿಂದೆ ಪಬ್ಲಿಕ್ ಟಿವಿಯಲ್ಲಿ ಈ ಸುದ್ದಿಯನ್ನು ಹಾಕಿದಾಗ ಬಹುಜನರ ಹುಬ್ಬು ಮೇಲಿಕ್ಕೆ ಹೋಗಿತ್ತು ಚಾಮುಂಡಿ ಬೆಟ್ಟದವರೆಗೆ ಆದರೆ ಅಂತಿಮವಾಗಿ ಅದು ನಿಜವಾಗಿದೆ ಯದುವೀರ ಒಡೆಯರವರಿಗೆ ಇಲ್ಲಿ ಟಿಕೆಟನ್ನು ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹಗೆ ಟಿಕೆಟನ್ನು ಕೊಟ್ಟಿಲ್ಲ ನನಗೆ ಬಂದ ಮಾಹಿತಿಯಲ್ಲಿ ಪ್ರತಾಪ್ ಸಿಂಹ ಅಥವಾ ನಳಿನ್ ಕುಮಾರ್ ಕಟೀಲ್ ಅಥವಾ ಪ್ರ ಸದಾನಂದ ಗೌಡ್ರ ಇವರಿಗೆಲ್ಲ ಹೈಕಮಾಂಡಿಂದ ಫೋನ್ ಮಾಡಿದಾಗ ಅವರೆಲ್ಲ ಹೇಳ್ತಾ ಇದ್ದಿದ್ದು ಇದೆಲ್ಲ ಭಾಳ ಸ್ಟ್ರಾಟಿಜಿಕ್ಕಾಗಿ ತೀರ್ಮಾನ ತೊಗೊಂಡಿದ್ದೀವಿ ನೀವು ಕೋಆಪರೇಟ್ ಮಾಡಿ ನಿಮ್ಮ ಮುಂದೆ ಭಾಳ ದೊಡ್ಡ ದೊಡ್ಡದಿದೆ ಜವಾಬ್ದಾರಿಗಳು ಅಂತ ಹೇಳಿದ್ರಂತೆ ನನ್ನ ಪ್ರಕಾರ ಯಾವ ಜವಾಬ್ದಾರಿನೂ ಇರಲಿಕ್ಕೆ ಸಾಧ್ಯ ಇಲ್ಲ ಬಟ್ ಸ್ಟ್ರಾಟಜಿ ಏನು ಅನ್ನೋದು ನನಗೆ ಅರ್ಥವಾಗಿಲ್ಲ ಶೋಭಾ ಕರಂದ್ಲಾಜೇ ಇದ್ರಲ್ಲಾದ್ರೂ ಸದಾನಂದ ಗೌಡರು ಬೇಡ ಅಂತಿದ್ರು ನಾವು ಹಂಗಾಗಿ ಇನ್ನೂ ತಂದ್ವಿ ಅಲ್ಲಿ ಅಂತನೋ ಏನು ಅಂದ್ಕೋಬೋದಿಲ್ಲ ಸ್ಟ್ರಾಟಜಿ ಅಲ್ಲೊಂದು ಸಮಾಧಾನ ಮಾಡ್ದಂಗಾಯಿತು ಇಲ್ಲಿಗೆ ಒಬ್ಬರನ್ನು ತಂದಂಗೆ ಆಯಿತು ಅಂತ ಆದರೆ ಮೈಸೂರು ಮೈಸೂರಿನಲ್ಲಿ ಏನು ಸ್ಟ್ರಾಟಜಿ ಅಂತ ನನಗೇನು ಅರ್ಥವಾಗ್ತಿಲ್ಲ ಈ ಕ್ಷೇತ್ರದ್ದು ಕತೆ ಯಾಕಂದ್ರೆ ಆದ್ರೆ ಒಡವಿ ಯದುವೀರ್ ಒಡೆಯರ್ನ ತರುವುದರಿಂದ ಆಗಬಹುದಾದ ರಾಜಕೀಯ ಲಾಭ ಏನು ಅನ್ನೋದು ನನಗೆ ಇನ್ನೂ ಗೊತ್ತಿಲ್ಲ ನನಗೆ ಪ್ರತಾಪ್ ಸಿಂಹ ಕೈ ಬಿಟ್ಟು ಅವ್ರು ಕೈ ಬಿಡೋದು ಬಿಡೋದು ಅಲ್ಲ ಪ್ರಶ್ನೆ ನನಗೆ ಎ ಪ್ಲಸ್ ಎ ಹೋಗಿ ಎ ಬರ್ತಾ ಇದೆ ಇನ್ನೊಂದು ಬಿ ಬರ್ತಾ ಇದೆ ಅಂತಂದ್ರೆ ಅದರಿಂದ ಆಗಬಹುದಾದ ಲಾಭ ಏನು ನೋ ಐಡಿಯಾ ಅದು ಯಾವ ಗ್ರೇಟ್ ಸ್ಟ್ರಾಟಜಿ ಅದು ಅಂತ ದಕ್ಷಿಣ ಕನ್ನಡದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರನ್ನು ತಂದಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಮೇಲೆ ಮೇ ಬಿ ಒಂದು ಹೊಸ ಫೇಸ್ ತರೋಣ ಅಂತ ಅವ್ರದ್ದು ಲೆಕ್ಕಾಚಾರ ಇದೆ ಅಂತ ಕಾಣುತ್ತೆ ಈ ಚರ್ಚೆ ಇತ್ತು ಕಳೆದ ಬಾರಿನೂ ಇತ್ತು ಬ್ರಿಜೇಶ್ ಚೌಟಾ ಇತ್ತೀಚೆಗೆ ಬಹಳ ಓಡಾಡ್ತಾ ಇದ್ರು ನಿವೃತ್ತ ಸೇನೆಯಲ್ಲಿ ದೇಶಕ್ಕೆ ಸೇವೆ ಮಾಡಿ ಬಂದಿರುವಂತವ್ರು ಆಯ್ತು ಇನ್ನು ದಾವಣಗೆರೆ ಸಾರಿ ಬಳ್ಳಾರಿ ಬಳ್ಳಾರಿಯಲ್ಲಿ ರಾಮುಲು ಕೊಟ್ಟಿದ್ದಾರೆ ದೇವೇಂದ್ರಪ್ಪನವ್ರಿಗೆ ಅಲ್ಲಿ ಕಾಕ್ ಕೊಟ್ಟಿದ್ದಾರೆ ರಾಮುಲು ಆಬ್ವಿಯಸ್ಲಿ ನಾನು ಹೋಗೋಣ ಇನ್ನೂ ನಾಲ್ಕು ವರ್ಷ ಎಲ್ಲರೂ ಕೆಲಸ ಮಾಡ್ಕೊಂಡಿರ್ಬೋದಲ್ಲಿ ಪರ್ಯಾಯ ಆಯ್ತು ಖಾಲಿ ಆಗ್ಬಿಡ್ತೀನಿ ಅಂತ ಲೆಕ್ಕ ಇರ್ಬೋದು ಅವ್ರಿಗೆ ಆ ಲೆಕ್ಕಾಚಾರದ ಮೇಲೆ ಅವ್ರು ಟಿಕೆಟ್ ಕೇಳಿದ್ರು ಅನ್ಸತ್ತೆ ಕೊಟ್ಟಿದ್ದಾರೆ ದೇವೇಂದ್ರಪ್ಪನವ್ರಿಗಿಂತ ರಾಮಲು ಬೆಟರ್ ಅಂತ ಪಾರ್ಟಿ ಡಿಸೈಡ್ ಮಾಡ್ದಂಗಿದೆ ಬಟ್ ಬಳ್ಳಾರಿಯಲ್ಲಿರುವ ಸ್ಥಿತಿಯಲ್ಲಿ ರಾಮುಲು ಅಷ್ಟು ಸುಲಭವಾಗಿ ಈಜ್ಬಹುದು ಅಂತ ಯಾರೋ ಅನ್ಕೋಬಾರ್ದು ದಾಟ್ಸ್ ಗೋಯಿಂಗ್ ಟು ಬಿ ಎ ಟಫ್ ಫೈಟ್ ಅದು ಅಷ್ಟು ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಈಸಿ ಅದು ಬಟ್ ಇವರೆಲ್ಲ ಅಭ್ಯರ್ಥಿಗಳ ಭವಿಷ್ಯ ಅಟ್ಲೀಸ್ಟ್ ಕೆಲವು ಬದಲಾಯಿತ ಅಭ್ಯರ್ಥಿಗಳ ಭವಿಷ್ಯ ಎಲ್ಲ ಇತ್ಯರ್ಥ ಆಗುವುದು ಒಂದರಲ್ಲಿ ಅದು ಮೋದಿ ಫೇಸಿನಿಂದಾಗಿ ಉದ್ಭವವಾಗಬಹುದಾದ ಉದ್ಭವವಾದರೆ ಅಲೆಯ ರೂಪದಲ್ಲಿ ಜನರಲ್ಲಿ ಅಥವಾ ರಾಮ ಮಂದಿರನೋ ಈ ಥರನೋ ಇದೆಲ್ಲ ಆದರೆ ಆದಾಗ ಅಭ್ಯರ್ಥಿಗಳು ಯಾರು ಅನ್ನೋದು ಮುಖ್ಯ ಆಗಲ್ಲ ಅಭ್ಯರ್ಥಿಗಳು ಯಾರು ಬೇಕಾದ್ರೂ ಆಗಿರ್ಬೋದು ಗೆದ್ಕೊಂಡು ಹೋಗ್ಬಿಡ್ತಾರೆ ಅಲ್ವಾ ಯಾರಿಗೋಸ್ಕರ ಇದು ದಾವಣಗೆರೆ ಬಹಳ ಕ್ಯೂರಿಯಸ್ ಆಗಿದೆ ಗಾಯತ್ರಿ ಸಿದ್ದೇಶ್ವರ್ ಅವರು ಕೊಟ್ಟಿದ್ದಾರೆ ಹಾಲಿ ಸಂಸದರಾಗಿರುವ ಜಿ ಎಂ ಸಿದ್ದೇಶ್ವರ್ ಅವರ ಪತ್ನಿ ಇದು ಸ್ಟ್ರಾಟಜಿ ಆಗಿದ್ರೆ ನನಗೆ ಗೊತ್ತಿಲ್ಲ ಇದರ ಸ್ಟ್ರಾಟಜಿ ಏನಿದು ಅಂತ ನಮ್ಮ ಅರಿವಿಲ್ಲದ ಸ್ಟ್ರಾಟಜಿ ಪಾರ್ಟಿಗಳಿಗಿರತ್ವೆ ಮತ್ತು ನಮಗಿಂತ ಬೆಟರ್ ನಾಲೆಡ್ಜ್ ಇರುತ್ತೆ ಮತ್ತು ಬೆಟರ್ ಅಂಕಿಅಂಶ ಇರಬಹುದು ಅವ್ರ ಹತ್ರ ಏನೇನೋ ಇರ್ಬೋದಪ್ಪ ಅವರ ಹತ್ರ ನಮಗೇನು ಗೊತ್ತು ಇಫ್ ಸಿದ್ದೇಶ್ವರ್ ಇಸ್ ನಾಟ್ ಫಿಟ್ ಎನಫ್ ಟು ಬಿಕಮ್ ಎನ್ ಎಂ ಪಿ ಹೌ ಡಸ್ ಇಸ್ ವೈಫ್ ಬಿಕಮ್ಸ್ ಸಡನ್ಲಿ ಫಿಟ್ ಎನಫ್ ಟು ಬಿ ಎನ್ ಎಂ ಪಿ ನನಗಿದ್ ನನಗೆ ಗೊತ್ತಾಗ್ತಿಲ್ಲ ಆ್ಯಸ್ ಎ ಜರ್ನಲಿಸ್ಟ್ ಇದು ಅರ್ಥ ಆಗಿಲ್ಲ ಇದು

ಬಿಜೆಪಿ ನಲ್ಲಿ ಆಗುತ್ತೆ ಕೆಲವು ಪ್ರಯೋಗ ಅನ್ನೋದೇ ನಂಗೆ ಅರ್ಥವಾಗಿರಲ್ಲ ಅದು ಒಂಥರ ಒಂಥರ ಲಾಟರಿ ಓಡದಾಗ ಕೆಲಸ ವರ್ಕ್ ಆಗ್ಬಿಡುತ್ತೆ ವರ್ಕ್ ಆದಾಗ ಎಲ್ಲ ಮೀಸೆ ತಿರುಗೊಂಡು ಹಿಂಗೆ ಅನ್ಕೊಂಡು ಓಡಾಡ್ತಿರ್ತಾರೆ ಹೆಂಗ್ ವರ್ಕ್ ಆಯ್ತು ಹೆಂಗ್ ವರ್ಕ್ ಆಯ್ತು ನನ್ನಿಂದಾನೇ ಏನಾರ ಫಾರ್ ಎಕ್ಸಾಂಪಲ್ ಈಗ ಪ್ರತಾಪ್ ಸಿಂಹನ ಮೊದಲನೇ ಬಾರಿ ಮೈಸೂರು ಹೋದಾಗ ಇಟ್ ವಾಸ್ ಅನ್ ಎಕ್ಸ್ಪರಿಮೆಂಟ್ ಸೊ ಸಕ್ಸಸ್ ಆದ ತಕ್ಷಣ ಅದನ್ನ ಮಾಡಿದವ್ರಲ್ಲ ಹೆಂಗೆ ನಮ್ದಾ ಅಂತ ತೇಜಸ್ವಿ ಸೂರ್ಯನ ತಂದಾಗ ತೇಜಸ್ವಿನಿ ಅವರ ವಿರುದ್ಧವಾಗಿ ಅದನ್ನು ಅವ್ರನ್ನ ತಂದಾಗ ಕ್ಯಾಂಡಿಡೇಟ್ನ ಇಟ್ ಇಸ್ ಇನ್ ಎಕ್ಸ್ಪೆರಿಮೆಂಟ್ ಹೆಂಗೆ ಅಂತ ಹಿಂಗೆ ಹೀಗೆ ಪ್ರತಿ ಬಾರಿ ನೀವು ಮಾಡಿದಾಗಲೂ ಅದು ಕೆಲಸ ಮಾಡಿದೆ ಅಂತ ಅನ್ಕೋಬೇಕಾಗಿಲ್ಲ ಬಹಳ ಸರಿ ಮಾಡಿದಾಗ ಮಕಾಡೆ ಒಡೆದು ಇದೆ ಏಟದು ನಂಗೆ ಗೊತ್ತಿಲ್ಲ ಈ ಬಳ್ಳಾರಿ ಸಾರಿ ದಾವಣಗೆರೆಯ ಈ ಪ್ರಯೋಗದ ಹಿಂದಿನ ದಿ ಗ್ರೇಟ್ ಲೆಕ್ಕಾಚಾರ ಇನ್ಸ್ಟೀನ್ ಲೆಕ್ಕಾಚಾರಗಳು ಏನು ಅಂತ ನಮಗೆ ಗೊತ್ತಿಲ್ಲ ಕೊಪ್ಪಳ ಬಸವರಾಜ್ ಕ್ಯಾವತ್ತೂರ್ ಕರಡಿ ಸಂಗಣ್ಣ ಅವರಿಗೆ ತಪ್ಪಿರುವಂಥದ್ದು ಕರಡಿ ಸಂಗಣ್ಣ ಅವ್ರದ್ದು ಆ್ಯಕ್ಚುಲಿ ಡೌಟ್ ಇತ್ತು ಬಿಕಾಸ್ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ಸ್ ಟೈಮಲ್ಲೇ ಒಂದು ಸ್ವಲ್ಪ ಏರ್ಪೇರ್ ಆಯಿತು ಎಲ್ಲ ಕೆಲವು ಟಿಕೆಟ್ ವಿಚಾರದಲ್ಲಿ ಮೇಲೆ ಕೆಳಗೆ ಎಲ್ಲ ಆಯಿತು ಅವರು ಪಕ್ಷದ ವಿಚಾರದಲ್ಲಿ ಕೆಲವು ಇದು ಆಡಿದ್ದು ಅಥವಾ ನಡ್ಕೊಂಡಿದ್ದಿದೆಲ್ಲ ಆಗಿತ್ತು ಅಲ್ಲಿ ಐ ಥಿಂಕ್ ಇಟ್ ವಾಸ್ ಬಿಲ್ಡಪ್ ಆಗ್ತಾ ಇತ್ತು ಅದಕ್ಕೆ ಅದಕ್ಕೆ ಎಂಡನ್ನು ಇಲ್ಲಿ ಕೊಟ್ಟಿದ್ದಾರೆ ಅವರು ಅವರು ತಂದೆ ಮಾಜಿ ಶಾಸಕರು ಕೂಡ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ ಫೇರ್ ಅದಾವು ಇದು ಹಾವೇರಿ ಇನ್ನಾದ್ರೂ ಕ್ಯೂರಿಯಾಸಿಟಿ ನನಗೆ ಬಸವರಾಜ್ ಬೊಮ್ಮಾಯಿಯವ್ರನ್ನ ತಂದಿದ್ದಾರೆ ಅಲ್ಲಿ ಶಿವಕುಮಾರ್ ಉದಾಸೀನ ನಿಲ್ಲಲ್ಲ ಅಂತ ಖಂಡ ಹೇಳ ಆಗೋಗಿತ್ತು ಹಾಗಾಗಿ ಅಲ್ಲಿಗೆ ತಂದಿದ್ದಾರೆ ಅಲ್ಲಿ ಕಾಂತೇಶ್ ಇಶ್ಯೂ ಇದೆ ಹಾಗಾಗಿ ಈಶ್ವರಪ್ಪನವರಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ ಮೇ ಬಿ ಆರ್ ಮೇ ನಾಟ್ ಬಿ ಅದೇನಾಗುತ್ತೋ ರೆಬೆಲಿಯಸ್ ಇದು ಗೊತ್ತಿಲ್ಲ ಬಟ್ ಇಟ್ಸ್ ವೆರಿ ಕ್ಯೂರಿಯಸ್ ಬಸವರಾಜ್ ಬೊಮ್ಮಾಯಿಯವರು ಚಾಯ್ಸ್ ಲೋಕಸಭೆಗೆ ಮಾಡ್ಕೊಳ್ತಾ ಇರುವಂತದ್ದು ಹಾ ತುಮಕೂರು ಸೋಮಣ್ಣ ಸೋಮಣ್ಣಗೆ ಸಾಮಾನ್ಯವಾಗಿ ಎಲೆಕ್ಷನ್ ಅಲ್ಲಿ ನಿಲ್ಲೋದು ಸೋಲೋದು ಗೆಲ್ಲೋದು ಹೊಸ ಹೊಸ ಸಿಂಬಲ್ ಮೇಲೆ ನಿಲ್ಲೋದು ಒಂದೊಂದು ಎಲೆಕ್ಷನ್ ಒಂದೊಂದು ಸಿಂಬಲ್ ಮೇಲೆ ನಿಲ್ಲೋದು ಇವೆಲ್ಲ ಬಹಳ ಇದೇನು ಕಾಮನ್ ನಾಲ್ಕು ಎಲೆಕ್ಷನ್ ಸಿಂಬಲ್ ಅಲ್ಲಿ ನಿಂತಿರೋ ಪಾರ್ಟಿ ಅದು ಆಯ್ತಾ ಆದರೆ ಈ ಬಾರಿ ಮೇ ಬಿ ಫಾಟ್ ತನ್ನ ಜೀವನದ ಒಂದು ಅತಿ ದೊಡ್ಡ ಯುದ್ಧವನ್ನು ನಡೆಸ್ದಂಗಿದೆ ಇದೆ ಒಂದು ಟಿಕೆಟ್ ವಿಚಾರದಲ್ಲಿ ಅಂತಿಮವಾಗಿ ಮಾಧುಸ್ವಾಮಿ ಗಲಾಟೆನೋ ಅಥವಾ ಇನ್ಯಾರ್ದೋ ಗಲಾಟೆ ಮತ್ತೊಬ್ರ ಗಲಾಟೆ ಪ್ರತಿರೋಧಗಳ ಮಧ್ಯೆ ಬಸವರಾಜು ಅವರಲ್ಲಿ ವೃತ್ತಿಯಾಗಿದ್ದಾರೆ ಜಿ ಎಸ್ ಬಸವರಾಜು ಹಾಗಾಗಿ ಸೋಮಣ್ಣ ಅವರಿಗೆ ಅಲ್ಲಿ ಲಕ್ ವಾಪಸ್ಸು ಬಂದಂಗೆ ಕಾಣಿಸ್ತಾ ಇದೆ ಚಾಮರಾಜನಗರ ಬಾಲರಾಜ್ ಶ್ರೀನಿವಾಸ ಪ್ರಸಾದ್ ಅವ್ರದ್ದು ವಯಸ್ಸಿನ ಸಹಜವಾಗಿ ನಿವೃತ್ತಿ ಆಗ್ತಾ ಇದ್ದಾರೆ ಅಲ್ಲಿ ಬಾಲರಾಜ್ಗೆ ಕೊಡ್ತಾ ಇದ್ದಾರೆ ಆದರೆ ಅವ್ರದ್ದು ಕುಟುಂಬದಲ್ಲಿ ಯಾರಿಗಾರು ಅದರಲ್ಲೂ ಅಳಿಯಂದ್ರಿಗೆ ಯಾರಿಗೂ ಕೊಡಬೇಕು ಅಂತ ಅಂತವ್ರಿಗೆ ಆಸೆ ಇದ್ದಂಗೆ ಇತ್ತು ಅನ್ಸುತ್ತೆ ಬಟ್ ಅದನ್ನು ಅವ್ರು ಕೊಟ್ಟಿಲ್ಲ ಬಾಲರಾಜ್ಗೆ ಕೊಟ್ಟಿದ್ದಾರೆ ಬೆಳಗಾವಿ ರಾಯಚೂರು ಚಿಕ್ಕಬಳ್ಳಾಪುರ ಉತ್ತರ ಕನ್ನಡ ಚಿತ್ರದುರ್ಗ ಇದಿಷ್ಟಕ್ಕೆ ಕೊಟ್ಟಿಲ್ಲ ಹುಡುಕ್ತಾ ಇದ್ದಾರೆ ಅಂತ ಸ್ಪರ್ಧಿಗಳಿಲ್ಲ ಅಣ್ಣ ಸ್ಪರ್ಧಿಗಳಿಲ್ಲ ಅಣ್ಣ ಯಾರು ಹೇಳಿದ್ ನಿಮ್ಗೆ ಯಾರಿಗೆ ಕೊಡಬೇಕು ಅನ್ನೋ ಯಾರು ಕೊಡಬೇಕು ಅಂತಷ್ಟು ಎಸ್ಗೆ ಮಂಡ್ಯ ಹಾಸನ ಮತ್ತು ಕೋಲಾರವನ್ನ ಮೀಸಲಿಟ್ಟಂಗೆ ಕಾಣಿಸ್ತಾ ಇದೆ ಮಂಜುನಾಥ ಹ ನೀವು ಬಿಜೆಪಿ ಟಿಕೆಟ್ ಪಟ್ಟಿ ಪ್ರಕಟವಾಗುವಾಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬೆಂಗಳೂರಿನ ಜೆಪಿ ಪಾರ್ಕ್ನಲ್ಲಿ ಮಾಜಿ ಸಚಿವ ಮುನಿರತ್ನ ನೇತೃತ್ವದಲ್ಲಿ ಚುನಾವಣಾ ತಯಾರಿ ಸಭೆ ನಡೆಯಿತು ಈ ಸಭೆಗೆ ಬಂದಂತಹ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ಗೆ ಮುನಿರತ್ನ ಅದ್ದೂರಿಯಾಗಿ ಸ್ವಾಗತವನ್ನು ಕೋರಿದ್ರು ಮತ್ತು ಎಲ್ಲವನ್ನ ಎದುರಿಸೋಕೆ ಮಾನಸಿಕವಾಗಿ ನಾನು ತಯಾರಾಗಿದ್ದೀನಿ ಅಂತ ಟಿಕೆಟ್ ಘೋಷಣೆಗೆ ಮುನ್ನವೇ ಮಂಜುನಾಥ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ತಮ್ಮ ಮೇಲೆ ನಂಬಿಕೆ ಇರಿಸಿ ಮತ್ತೊಮ್ಮೆ ಟಿಕೆಟ್ ನೀಡಿರುವುದಕ್ಕೆ ಸಂಸದ ಉಮೇಶ್ ಜಾಧವ್ ಸಂತಸ ವ್ಯಕ್ತಪಡಿಸಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಮೊದಲ ಬಾರಿಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತ ಬ್ರಿಜೇಶ್ ಚೌಟ ಅವರು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ನರೇಂದ್ರ ಮೋದಿ ಅವರ ವರ್ಚಸ್ಸು ಆರ್ಥಿಕವಾಗಿ ದೇಶ ಮುಂದುವರಿತಾ ಇದೆ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಆಗ್ತಾ ಇದೆ ಮತ್ತು ಅಂತಾರಾಷ್ಟ್ರೀಯ ವಿಭಾಗದಲ್ಲಿ ಇವತ್ತು ಭಾರತ ದೇಶಕ್ಕೆ ಮಾನ್ಯತೆ ಸಿಗ್ತಾ ಇದೆ ನರೇಂದ್ರ ಅವರು ಸರ್ಕಾರ ಏನಾಗಿದೆ ಸಾಧನೆ ಮಾಡಿದವ್ರೆ ಸಾಧಕರಿಗೆ ಹೆಚ್ಚು ಹೆಚ್ಚು ಸಹ ಪ್ರೋತ್ಸಾಹ ಕೊಡ್ತಕ್ಕಂಥ ಮನೋಭಾವ ಇದೆ ಹೀಗಾಗಿ ಹೆಚ್ಚು ಪರಿಣಿತರಿಗೆ ಕೂಡ ಅವರು ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ನಾನು ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಹೇಳ್ತೇನೆ ನಮ್ಮ ಪಾರ್ಟಿ ನಮ್ಮ ವಿಜೇಂದ್ರ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಯಡಿಯೂರಪ್ಪ ಜಿಯವ್ರಿಗೆ ಧನ್ಯವಾದ ಹೇಳ್ತೀನಿ ಒಬ್ಬ ಬಂಜಾರ ಸಮಾಜ್ ಇವತ್ತು ಕಾಂಗ್ರೆಸ್ದವ್ರು ಎಲ್ಲಿ